ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕ್ಲೀನ್ ಇಮೇಜ್ ಇರುವಂತ ಇಬ್ಬರು ಯುವ ನಾಯಕರುಗಳಿದ್ದಾಗಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಕಾಂಗ್ರೆಸ್ನಿಂದ ಪದ್ಮರಾಜ್. ಇವರಿಬ್ಬರಿಂದಾಗಿ ಒಂಥರ ದಕ್ಷಿಣ ಕನ್ನಡ ಅತಿ ಹೆಚ್ಚು ಚರ್ಚೆಯಲ್ಲಿರುವಂಥ ಲೋಕಸಭಾ ಕ್ಷೇತ್ರ. ಬಿಜೆಪಿಯ ಭದ್ರಕೋಟೆ, ಹಿಂದುತ್ವ ಎಲ್ಲವೂ 1991 ಈಚೆಗೆ. ಅದಕ್ಕಿಂತ ಮೊದಲು ಜನಾರ್ದನ್ ಪೂಜಾರಿ ಅವರು ಸತತವಾಗಿ ಗೆಲ್ತಾ ಇದ್ರು ಕಾಂಗ್ರೆಸ್ನಿಂದ. ಆ ನಂತರದಲ್ಲಿ ಇಲ್ಲಿ ನಡೀತಿರುವಂಥದ್ದು ಬಿಜೆಪಿಯ ಲೆಕ್ಕಾಚಾರ, ಹಿಂದುತ್ವ ಜೊತೆಗೆ ಮೋದಿ ಫ್ಯಾಕ್ಟರ್. ದಕ್ಷಿಣ ಕನ್ನಡದಲ್ಲಿ ಕೂಡ ಈ ಬಾರಿ ಬಿಜೆಪಿಗೆ ಸಾಕಷ್ಟು ಬಲ ಇದೆ. 6 ಶಾಸಕರಿದ್ದಾರೆ. ಬಿಜೆಪಿಯ ಲೆಕ್ಕಾಚಾರ ನಡೀತಿರೋದು ಕೇಸರಿ, RSS, ಹಿಂದುತ್ವ, ರಾಮ ಮಂದಿರ ಇವೆಲ್ಲವೂ. ಕಾಂಗ್ರೆಸ್ ತಮ್ಮದೇ ಸರ್ಕಾರ, ಗ್ಯಾರಂಟಿ ಯೋಜನೆಗಳು, ಜೊತೆಗೆ ವೈಯಕ್ತಿಕವಾಗಿ ಪದ್ಮರಾಜ್ ಅವರ ಸಾಧನೆ. ಪದ್ಮರಾಜ್ ರಾಜಕಾರಣಿ ಅನ್ನಿಸಿಕೊಳ್ಳೋದಕ್ಕಿಂತ ಮೊದಲು ಕೂಡ ಹಿಂದುತ್ವಕ್ಕಾಗಿ ಅಥವಾ ಆ ಭಾಗದಲ್ಲಿ ದೇವಾಲಯಗಳು, ನಾಟಕ, ಮತ್ತೊಂದು ಕಂಬಳ, ಭೂತ್ಕೋಲ ಏನಿರ್ತವಲ್ಲ ಇವೆಲ್ಲದರ ನಡುವೆ ತಮ್ಮದೇ ಆದ ಒಂದು ಟ್ರಸ್ಟ್ ಮೂಲಕ ಜನರ ನಡುವೆ ನಿಂತಿದ್ದಾರೆ. ಹೀಗಾಗಿ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಪ್ರಜ್ಞಾವಂತ ಮತದಾರರು ಬ್ಲೈಂಡ್ ಆಗಿ ಬಿಜೆಪಿಯನ್ನೇ ನೆಚ್ಕೊಂಡು ಹೋಗ್ತಾರೆ ಅನ್ನೋದು ಸುಳ್ಳು. ಯಾಕಂದರೆ ಹಿಂದುತ್ವದ ಮತ ಈ ಬಾರಿ ಕ್ಲಿಯರ್ ಆಗಿ ಪದ್ಮರಾಜ್ಗೂ ಕೂಡ ಇದೆ ಅನ್ನೋ ರಿಪೋರ್ಟ್ ಇದೆ. ಇದೇ ಕಾರಣಕ್ಕಾಗಿ ಪದ್ಮರಾಜ್ ಅನ್ನೋ ವ್ಯಕ್ತಿಯನ್ನ ವಿಧಾನಸಭೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಕಳಿಸಿ ಅಲ್ಲಿಗೆ ಸೀಮಿತ ಮಾಡೋದಕ್ಕಿಂತ ನಮಗೆ ಲೋಕಸಭೆಗೆ ಪದ್ಮರಾಜ್ ಸೂಕ್ತ ಅಭ್ಯರ್ಥಿ ಅಂತ KPCC ನಿರ್ಧರಿಸಿತ್ತು. ಪದ್ಮರಾಜ್ಗೆ ಕೇವಲ KPCC ಅಷ್ಟೇ ಅಲ್ಲ, ACC ನಾಯಕರ ಜೊತೆಯಲ್ಲಿ ಕೂಡ ನಿಕಟಪೂರ್ವ ಒಂಥರ ನಿಕಟವಾದ ಸಂಪರ್ಕ ಇದೆ. ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲ ಆಗಿರ್ಬೋದು, ಎಲ್ಲರೂ ಕೂಡ ಬಿಜೆಪಿಯಲ್ಲಿ ಸತ್ಯಜಿತ್ ಸೂರತ್ಕಲ್ ನಿರ್ಧಾರ ಏನಾಗುತ್ತೆ ಎಲ್ಲವನ್ನೂ ಒಪ್ಪಿಕೊಂಡಿದ್ದರು. ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿಯನ್ನು ಅಪ್ಪಿಕೊಳ್ತಾರಾ ಅನ್ನೋದು ಪ್ರಶ್ನೆ ಆಗುತ್ತೆ. ಆದರೆ ಪದ್ಮರಾಜ್ಗೆ ಆ ರೀತಿಯ ವಿರೋಧಗಳು ಪಕ್ಷದಲ್ಲಿ ಇದ್ದಂತೆ ಇಲ್ಲ. ಹೀಗಾಗಿ ಬ್ರಿಜೇಶ್ ಚೌಟ ವರ್ಸಸ್ ಪದ್ಮರಾಜ್, ಇಲ್ಲಿ ಯಾವ ಸಮುದಾಯ, ಬಿಲ್ಲವ, ಬಂಟ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದುತ್ವ ಅಷ್ಟೇ ಇಲ್ಲಿ ಕೆಲಸ ಮಾಡೋದು. ಹೀಗಾಗಿ ಪದ್ಮರಾಜನ್ನು ಅಲ್ಪಸಂಖ್ಯಾತರು ಒಪ್ಕೋತಾರೆ, ದಲಿತರು ಒಪ್ಕೋತಾರೆ, ಹಿಂದೂಗಳು ಒಪ್ಕೋತಾರೆ, ಇವೆಲ್ಲವೂ ಇದೆ. ಆದರೆ BJPಯನ್ನು ಎಲ್ಲರೂ ಒಪ್ಕೊಳ್ತಾರೆ ಅನ್ನೋದು ಕಷ್ಟ. ಹಿಂದುತ್ವವನ್ನು ಅಂದರೆ ಒಂದಷ್ಟು ಮತಗಳು, ಹೀಗಾಗಿ BJPಯ ಮತಗಳೇ ಪದ್ಮರಾಜ್ಗೆ ಹೋದರೂ ಅಚ್ಚರಿ ಪಡಬೇಕಾಗಿಲ್ಲ. ವ್ಯಕ್ತಿಗತವಾಗಿ ಈ ರೀತಿ ಲೆಕ್ಕಾಚಾರಗಳು ನಡೀತಾ ಇದೆ. ಈಗ ವೀಕ್ಷಕರ ನಿಮ್ಮ ಪ್ರಕಾರ BJP ವರ್ಸಸ್ ಕಾಂಗ್ರೆಸ್ ದಕ್ಷಿಣ ಕನ್ನಡದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಬ್ಬರು ಕ್ಲೀನ್ ಇಮೇಜ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಬ್ಬರು ಕೂಡ ಸೂಕ್ತ ಅಭ್ಯರ್ಥಿಗಳೇ, ಇಬ್ಬರು ಕೂಡ ಅರ್ಹ ಅಭ್ಯರ್ಥಿಗಳೇ, ಇಬ್ಬರು ಕೂಡ ರಾಜಕೀಯದ ಮೂಲಕ ಜನಸೇವೆಗೆ ಬರಕೆ ಎಲ್ಲ ರೀತಿಯ ಕ್ವಾಲಿಟಿಯನ್ನು ಹೊಂದಿರುವಂಥ ಅಭ್ಯರ್ಥಿಗಳೇ. ಪದ್ಮರಾಜ್ ವರ್ಸಸ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಯಾರು ದಕ್ಷಿಣ ಕನ್ನಡದ ಸಂಸದರಾಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ, ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.